ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ನಲ್ಲಿ ನಾವಿವತ್ತು 1996 ಅಲ್ಲಿ ರಿಲೀಸ್ ಆದಂತಹ ಕಾಮಸೂತ್ರ ಸಿನಿಮಾದ ಎಂಡಿಂಗ್ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಕಾಮವಂಚೆಗೆ ಸಿಲುಕಿ ಹೇಗೆ ರಾಜ ತನ್ನ ರಾಜ್ಯವನ್ನ ಮತ್ತು ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಂಡ ಅನ್ನೋದನ್ನು, ಹಾಗೆಯೇ ದಾಸಿ ವ್ಯಾಮೋಹದಲ್ಲಿ ಹೇಗೆಲ್ಲ ಮುಳುಗಿ ತೇಲ್ದ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಿನಿಮಾದ ಆರಂಭದಲ್ಲಿ ನಾವು ಚಿಕ್ಕ ವಯಸ್ಸಿನ ಯುವರಾಣಿ ತಾರಾ ಮತ್ತು ದಾಸಿಯ ಮಗಳು ಮಾಯಾಳನ್ನ ನೋಡ್ತೇವೆ. ಅವರಿಬ್ಬರು ಕೂಡ ರಸಾದೇವಿಯ ಹತ್ತಿರ ಕಾಮಸೂತ್ರ ಪಾಠಗಳನ್ನ ಮತ್ತು ನಾಟ್ಯವನ್ನ ಕಲಿತುಕೊಳ್ತಾ ಇರ್ತಾರೆ. ಮತ್ತೊಂದು ಕಡೆ ವಿಕ್ರಮನ್ನು ಕಿವುಡಿ ಯುವರಾಜನನ್ನ ನೋಡ್ತೇವೆ. ವಿಕ್ರಮ್ ಮಾಯಾಳನ್ನ ಇಷ್ಟಪಡ್ತಾ ಇರ್ತಾನೆ ಮತ್ತು ಮಾಯಾ ಜೊತೆ ಮದುವೆ ಆಗ್ಬೇಕಂತಲೂ ಅಂದ್ಕೊಳ್ತಾ ಇರ್ತಾನೆ. ಆದ್ರೆ ಮಾಯಾಗೆ ವಿಕ್ರಮ್ ಅಂದ್ರೆ ಇಷ್ಟವಿರಲ್ಲ. ಮತ್ತೊಂದು ಕಡೆ ಮಾಯಾ ಮತ್ತು ತಾರಾ ನಾಟ್ಯವನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ. ತಾರಾಗೆ ಮಾಯಾಳನ್ನ ಕಂಡ್ರೆ ಅಸೂಯೆ, ಯಾಕಂದ್ರೆ ಮಾಯಾ ತಾರಾಗಿಂತ ಎಲ್ಲಾ ವಿಭಾಗಗಳಲ್ಲೂ ಬೆಸ್ಟ್ ಅನ್ಸ್ಕೊಂಡಿರ್ತಾಳೆ. ಅದು ಸೌಂದರ್ಯ ಇರಬಹುದು, ನಾಟ್ಯ ಇರಬಹುದು, ವಿನಯ ವಿದ್ಯೆಯ ಅಥವಾ ವ್ಯಕ್ತಿತ್ವವೇ ಇರಬಹುದು, ಎಲ್ಲದರಲ್ಲೂ ಮಾಯಾ ತಾರಾಳನ್ನ ಮೀರಿಸಿ ಮುಂದಿರ್ತಾಳೆ. ಆನಂತರ ತಾರಾ ಮತ್ತು ಮಾಯಾ ಇಬ್ಬರು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಎಲ್ಲ ವಿಭಾಗಗಳಲ್ಲೂ ಮಾಯಾ ತನ್ನ ಪ್ರೌಢಿಮೆಯನ್ನ ರಾಜನ ಮುಂದೆ ಪ್ರದರ್ಶಿಸ್ತಾಳೆ. ಇದೆಲ್ಲವನ್ನೂ ಕೂಡ ನೋಡಿದಂತ ರಾಜ ಅವಳನ್ನು ಪ್ರಶಂಸಿಸಿ ಹೊಸದಾದ ರೇಷ್ಮೆ ವಸ್ತ್ರಗಳನ್ನ ಬಹುಮಾನವಾಗಿ ಕೊಡ್ತಾನೆ. ಆ ರೇಷ್ಮೆ ವಸ್ತ್ರಗಳನ್ನ ಧರಿಸಿಕೊಂಡು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಾ ನಾಚಿಕೊಳ್ತಾ ಇದ್ದಂತ ಮಾಯಾಳನ್ನ ನೋಡಿ ತಾರಾ ಅವಳ ಮೇಲೆ ಎಸೆಯ ಪಡತೊಡಗ್ತಾಳೆ. ಅವಳಿಗೆ ಇವಳು ದಾಸಿಯ ಮಗಳು, ನನ್ನ ಕಾಲ ಕೆಳಗಿನವಳು ಅನ್ನೋದು ಜ್ಞಾಪಕಕ್ಕೆ ಬರುತ್ತೆ. ಆಗ ಅವಳು ಮಾಯಾಗೆ ಹೇಳ್ತಾಳೆ, ಇವೆಲ್ಲ ನಾನು ಹಾಕೊಂಡು ಬಿಸಾಕಿದಂತಹ ವಸ್ತ್ರಗಳು, ನೀನು ಈಗೂ ದಾಸಿಯ ಮಗಳು, ನಿನ್ನ ಜೀವನ ಎಲ್ಲ ನಾನು ಯೂಸ್ ಮಾಡಿ ಬಿಸಾಕಿದ ಬಟ್ಟೆಗಳನ್ನ ಧರಿಸ್ಕೊಳ್ಳೋದ್ರಲ್ಲಿ ಕಳೆದೋಗ್ತಾ ಇದೆ ಅಂತ ಗೇಲಿ ಮಾಡ್ತಾಳೆ, ತಿರಸ್ಕಾರದಿಂದ ನೋಡ್ತಾಳೆ. ನಂತರ ಅವಳು ವಾಪಸ್ ಹೋಗ್ತಾ, ನೀನು ನನ್ನ ಮದುವೆಯಲ್ಲಿ ಇದೇ ವಸ್ತ್ರಗಳನ್ನ ಧರಿಸಿ ನಾಟ್ಯವನ್ನ ಮಾಡು ಅಂತ ಹೇಳಿ ಹೊರಟು ಹೋಗ್ತಾಳೆ. ಮತ್ತೊಂದು ಕಡೆ ತಾರಾ ಮತ್ತು ಯುವರಾಜರ ಮದುವೆಯಲ್ಲಿ ತಾರಾಳನ್ನ ಬಿಟ್ಟು ಮಾಯಾಳ ಕಡೆ ನೋಡತೊಡಗ್ತಾನೆ. ಅವನ ಮನಸ್ಸು ಮಾಯಾಳ ಮೇಲೆ ನಿಟ್ಟಿರುತ್ತೆ. ಇದೆಲ್ಲವನ್ನೂ ನೋಡ್ತಾ ಇದ್ದಂತಹ ತಾರಾ ಮಾಯಾಳನ ಹತ್ತಿರಕ್ಕೆ ಕರೀತಾನೆ. ಎಲ್ಲರಿದ್ರೂ ಅವಳನ್ನು ನಿಂದಿಸಿ ಅವಳ ಮುಖದ ಮೇಲೆ ಉಗುಳಿ ಅಲ್ಲಿಂದ ಹೋಗುವಂತೆ ಬೈದಾಡ್ತಾಳೆ. ಈ ಅವಮಾನದ ನಂತರ ಬೇಜಾರಿನಿಂದ ಕುಮಿಲು ಹೋದಂತಹ ಮಾಯಾ ತಾರಾಳ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದಕ್ಕಾಗಿ ಅವಳು ತಾರಾ ಮದುವೆ ಆಗ್ತಾ ಇದ್ದಂತಹ ಯುವರಾಜನನ್ನ ಆತ ಒಂಟಿಯಾಗಿದ್ದಾಗ ಮೀಟ್ ಮಾಡ್ತಾಳೆ. ರಸಾದೇವಿಯ ಹತ್ರ ಕಲಿತಿದ್ದಂತಹ ವಿದ್ಯೆಗಳೆಲ್ಲವನ್ನೂ ಕೂಡ ಪ್ರದರ್ಶಿಸಿ ಯುವರಾಜನನ್ನ ಆಕರ್ಷಿಸ್ತಾಳೆ ಮತ್ತು ಅವನೊಂದಿಗೆ ಇಂಟಿಮೇಟ್ ಆಗ್ತಾಳೆ. ಇದೆಲ್ಲವನ್ನೂ ಕೂಡ ತಾರಾಳ ಸಹೋದರ ವಿಕ್ರಮ್ ನೋಡ್ತಾನೆ. ಇದಾದ ನಂತರ ಮದುವೆಯ ಮುಹೂರ್ತದ ದಿನ ಮಾಯಾ ತಾರಾ ಹತ್ರಕ್ಕೆ ಹೋಗ್ತಾಳೆ. ನೀನು ನಿನ್ನ ಜೀವನ ಪೂರ್ತಿ ಇನ್ಮೇಲೆ ನಾನು ಯೂಸ್ ಮಾಡಿ ಬಿಸಾಕಿದ ಯುವರಾಜನ ಜೊತೆಯಲ್ಲಿ ಇಡೀ ಲೈಫನ್ನ ಬದುಕ್ತಾ ಹೋಗುವಂತ ಅವಳನ್ನ ಹೇಳನ ಮಾಡಿ ಮೊನ್ನೆಯ ಘಟನೆಗೆ ಪ್ರತೀಕಾರ ತೀರಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇದೆಲ್ಲವನ್ನೂ ಕೂಡ ಕೇಳಿದಂತ ತಾರಾ ತುಂಬಾ ಬೇಜಾರಾಗ್ತಾಳೆ. ದಾಸಿಯ ಮಗಳ ಸೇಡಿಗೆ ಸರಿಯಾಗಿ ಬಲಿಯಾಗಿರ್ತಾಳೆ. ಇತ್ತ ತಾರಾಳ ಸಹೋದರ ವಿಕ್ರಮ್ ಎಲ್ಲ ಗೊತ್ತಿದ್ರೂ ಕೂಡ ಮಾಯಾಳನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ. ಅದಕ್ಕಾಗಿ ಮಾಯಾಳ ಮುಂದೆ ಮದುವೆ ಪ್ರಪೋಸಲ್ ಅನ್ನ ಕೂಡ ಇಡ್ತಾನೆ. ಆದ್ರೆ ಮಾಯಾ ವಿಕ್ರಮ್ನನ್ನ ಒಪ್ಕೊಳ್ಳೋದಿಲ್ಲ. ಇದರಿಂದ ಕೋಪಗೊಂಡಂತ ವಿಕ್ರಮ್ ತನ್ನ ತಾಯಿಯ ಜೊತೆ ನಡೆದಿದ್ದೆಲ್ಲವನ್ನೂ ಕೂಡ ಹೇಳ್ಕೊಳ್ತಾನೆ. ಆನಂತರ ದಾಸಿಯ ಮಗಳು ಮಾಯಾಳನ್ನ ಹೀನಾಯವಾಗಿ ರಾಜ್ಯದಿಂದ ಹೊರಕ್ಕೆ ಹಾಕ್ತಾರೆ. ಮಾಯಾಳನ್ನ ಸಾಮ್ರಾಜ್ಯದಿಂದ ಹೊರಕ್ಕೆ ಹಾಕಿದ ನಂತರ ಪಕ್ಕದ ರಾಜ್ಯದ ಶಿಲ್ಪಿ ಅವಳನ್ನು ನೋಡ್ತಾನೆ. ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳಷ್ಟೇ ರೂಪು ಲಾವಣ್ಯಗಳಿಂದ ಕೂಡಿದ ಒಂದು ಶಿಲ್ಪವನ್ನ ಕೆತ್ತಬೇಕು ಅಂತ ಅಂದ್ಕೊಳ್ತಾನೆ. ಈ ಪ್ರೋಸೆಸ್ ಅಲ್ಲಿ ಅವನು ಮಾಯಾಳ ದೇಹವನ್ನ ಅಲ್ಲಿ ಇಲ್ಲಿ ಟಚ್ ಮಾಡತೊಡಗ್ತಾನೆ. ಇದರಿಂದಾಗಿ ಮಾಯಾ ಅವನಿಂದ ಬಿಡಿಸಿಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಆಗ ಜಯಕುಮಾರ್ ಅವಳ ಹತ್ರಕ್ಕೆ ಹೋಗಿ ಅವಳನ್ನ ಸಮಾಧಾನಿಸ್ತಾನೆ. ಆದ್ರೆ ಮಾಯಾ, ನೀವು ಗಂಡಸರೆಲ್ಲ ಒಂದೇ, ಯಾವಾಗ್ಲೂ ಕೂಡ ಕಾಮವಾಂಚೆಯಿಂದ ಬಳಲ್ತಾ ಇರ್ತೀರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆದ್ರೆ ಜಯಕುಮಾರ್, ಶಿಲ್ಪಕಲೆಯಲ್ಲಿ ಇದೆಲ್ಲವೂ ಕೂಡ ಸಾಮಾನ್ಯ. ಒಂದು ಶಿಲ್ಪ ನ್ಯಾಚುರಲ್ ಆಗಿ ಬರ್ಬೇಕಂದ್ರೆ ಮತ್ತು ಅದು ಅಸಾಧಾರಣ ಸೌಂದರ್ಯದಿಂದ ಕಾಣಿಸ್ಬೇಕು ಅಂದ್ರೆ ದ ಟಚ್ ಸಾಮಾನ್ಯ ಅಂತ ಹೇಳ್ತಾನೆ. ಮತ್ತು ಅವಳನ್ನ ರಸಾದೇವಿ ಹತ್ರಕ್ಕೆ ಕರೆದುಕೊಂಡು ಹೋಗ್ತಾನೆ. ರಸಾದೇವಿ ಕೂಡ ಜಯಕುಮಾರ್ ತುಂಬಾ ಒಳ್ಳೆಯವನು, ಗುಣ ಸೌಂದರ್ಯದಲ್ಲಿ ಆತ ಕಂಚು, ತುಂಬಾ ಗುಣವಂತ, ಶಿಲ್ಪಗಳನ್ನ ಕೆತ್ತುವುದರಲ್ಲಿ ಅಸಾಧಾರಣ ಪ್ರತಿಭೆ ಇರುವಂತವನು ಅಂತೆಲ್ಲ ಹೇಳಿ ಅವನ ಬಗ್ಗೆ ಒಂದು ಅಮೂಲ್ ಬೇಬಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾಳೆ. ಮಾರನೇ ದಿನ ಮಾಯಾ ರಸಾದೇವಿ ಹೇಳಿದಂತ ಮಾತುಗಳೆಲ್ಲವನ್ನು ಕೂಡ ಕೇಳಿ ನಂತರ ಶಿಲ್ಪಿ ಜಯಕುಮಾರ್ನನ್ನ ಮೀಟ್ ಮಾಡ್ತಾಳೆ. ಆತ ಶಿಲ್ಪಕಲೆಯಲ್ಲಿ ತೊಡಗಿದ್ದಾಗ ಮಾಯಾಳನ್ನ ವ್ಯವಸ್ಥೆಗೊಳಿಸಿ ಸ್ಪರ್ಶಿಸುವುದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾಳೆ. ಅವನು ಅವಳ ಅಪರೂಪದ ಶಿಲ್ಪವನ್ನ ಕೆತ್ತ ತೊಡಗ್ತಾನೆ. ಈ ಪ್ರೋಸೆಸ್ ಅಲ್ಲಿ ಅವರಿಬ್ಬರು ಹತ್ತಿರ ಆಗ್ತಾರೆ, ಒಂದಾಗ್ತಾರೆ. ಆನಂತರ ಇಬ್ಬರು ಕೂಡ ಪರಸ್ಪರ ಪ್ರೀತಿಸತೊಡಗ್ತಾರೆ, ಪ್ರೇಮದ ಮತ್ತಲ್ಲಿ ಮುಳುಗಿ ತೇಲತೊಡಗ್ತಾರೆ. ಇನ್ನು ರಾಜ ಮಹಾರಾಜರುಗಳ ಆ ಕಾಲದಲ್ಲಿ ಶಿಲ್ಪಿಗಳು ಅಂದ್ರೆ ಈ ಕಾಲದ ಸೈಂಟಿಸ್ಟ್ಗಳಿದ್ದ ಹಾಗೆ.
ಅವರಿಗೆ ಆ ಮಟ್ಟದ ಗೌರವ ಇರ್ತಾ ಇತ್ತು ಬಹುಮಾನ ಉಡುಗೊರೆ ಕೀರ್ತಿ ಎಲ್ಲವೂ ಕೂಡ ಅವರಿಗೆ ಸಂದಾಯವಾಗ್ತಾ ಇತ್ತು ಯಾಕಂದ್ರೆ ಅವರ ಶಿಲ್ಪಕಲೆಗಳ ಮೂಲಕವೇ ಜಗತ್ತು ಹೊಸತನವನ್ನ ನೋಡ್ತಾ ಇತ್ತು ಅಂಡ್ ಶಿಲ್ಪಕಲೆಗಳ ಮೂಲಕವೇ ಎಷ್ಟೋ ವಿಷಯಗಳು ಜನರಿಗೆ ಅರ್ಥ ಆಗ್ತಾ ಇದ್ವು ದೇಗುಲಗಳು ಆಲಯಗಳನ್ನು ಪ್ರದರ್ಶಿಸಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪ್ರಖ್ಯಾತರಾಗ್ತಾ ಇದ್ರು ತಮ್ಮ ಪ್ರತಿಷ್ಠೆಯನ್ನ ಹೆಚ್ಚಿಸಿಕೊಳ್ತಾ ಇದ್ರು ಇನ್ನು ಜಯಕುಮಾರ್ ಮತ್ತು ಮಾಯಾ ಇಬ್ಬರು ಕೂಡ ಪ್ರೇಮದ ಮತ್ತಲ್ಲಿ ಮುಳುಗಿ ತೇಲ ತೊಡಗ್ತಾರೆ ಆದರೆ ಈ ಸರಸ ಸಲ್ಲಾಪಗಳೇ ಜಯಕುಮಾರ್ನನ್ನ ಶಿಲ್ಪಕಲೆಯಿಂದ ವಿಮುಖನನ್ನಾಗಿ ಮಾಡಿಬಿಟ್ಟಿರ್ತವೆ ಇದರಿಂದಾಗಿ ಆತ ಶಿಲ್ಪಗಳನ್ನು ತಯಾರಿಸಲಾಗದೆ ಹೋಗ್ತಾನೆ ನಂತರ ಅದೆಲ್ಲವನ್ನೂ ಕೂಡ ಮಾಯಾಳ ಹತ್ರ ಹೇಳ್ಕೊಳ್ತಾನೆ ಮತ್ತು ಅವಳನ್ನ ತನ್ನ ಬದುಕಿನಿಂದ ದೂರಕ್ಕೆ ಕಳಿಸ್ತಾನೆ ಮತ್ತೆ ಮಾಯಾ ತುಂಬಾ ಬಾಧೆ ಪಡ್ತಾ ರಸಾದೇವಿ ಹತ್ರಕ್ಕೆ ಹೋಗ್ತಾಳೆ ಅಲ್ಲಿ ಶಾಸ್ತ್ರವಿದ್ಯೆಗಳ ಅಧ್ಯಯನದಲ್ಲಿ ತೊಡಗಿಕೊಳ್ತಾಳೆ ಒಂದಿನ ರಾಜ ಶಿಲ್ಪಿ ಜಯಕುಮಾರ್ ಕೆತ್ತಿದಂತಹ ಶಿಲ್ಪಗಳನ್ನು ನೋಡೋದಕ್ಕೆ ಅವನ ಹತ್ರಕ್ಕೆ ಬರ್ತಾನೆ ಅಲ್ಲಿದ್ದ ಒಂದು ಶಿಲ್ಪವನ್ನು ನೋಡಿ ಮಂತ್ರಮುಗ್ಧನಾಗಿ ಹೋಗ್ತಾನೆ ಆ ಶಿಲ್ಪದ ವನಪು ವೈಯಾರ ಶಿಲ್ಪದೊಳಗಿನ ಕಳೆ ನೋಡಿ ಇದೇ ತರಹ ಇರುವಂತಹ ಯುವತಿಯನ್ನ ರಾಜ್ಯದಲ್ಲೆಲ್ಲ ಕಡೆ ಹುಡುಕಿ ಕರೆದುಕೊಂಡು ಬರಬೇಕೆಂದು ಆಜ್ಞೆ ಮಾಡ್ತಾನೆ ರಾಜ್ಯದ ಎಲ್ಲ ಕಡೆಗಳಲ್ಲೂ ಸಾರಿ ಸಾರಿ ಹೇಳಲಾಗುತ್ತೆ ಮಾಯಾಗೆ ಅದಾಗಲೇ ತನ್ನನ್ನು ತನ್ನ ಜೀವನದಿಂದ ಹೊರ ಹಾಕಿದ ಜಯಕುಮಾರ್ನ ಮೇಲೆ ಸಿಟ್ಟಿರುತ್ತೆ ಹಾಗಾಗಿ ಅವಳು ರಾಜನ ಹತ್ತಿರಕ್ಕೆ ಹೋಗ್ತಾಳೆ ನಂತರ ಅವನ ದಾಸಿಯಾಗಿ ಇರತೊಡಗ್ತಾಳೆ ಆದರೆ ಹಳೆಯ ಗೆಳತಿ ತಾರ ಇದೆಲ್ಲವನ್ನು ಕೂಡ ನೋಡಿ ಈರ್ಷ್ಯೆ ಪಡತೊಡಗ್ತಾಳೆ ಆದರೆ ಮಹಾರಾಜನ ತಾಯಿ ತಾರಾಳನ್ನ ಸಮಾಧಾನ ಪಡಿಸ್ತಾ ಯಾವತ್ತೂ ಕೂಡ ರಾಣಿಯ ಸ್ಥಾನ ರಾಣಿಯದ್ದೆ ದಾಸಿಯ ಸ್ಥಾನ ದಾಸಿಯದ್ದೆ ಅಂತ ಹೇಳಿ ಅವಳನ್ನು ಸಮಾಧಾನ ಪಡಿಸ್ತಾಳೆ ಹಾಗಾಗಿ ನಾವು ದಾಸಿಯನ್ನ ನೋಡಿ ಅವಳ ಸ್ಥಾನಕ್ಕಾಗಿ ಆಸೆ ಪಡಬಾರದು ಅಂತ ಸಮಾಧಾನಿಸ್ತಾಳೆ ಇನ್ನು ರಾಜ ಮಾಯಾಳ ಮತ್ತಲ್ಲಿ ಇಷ್ಟು ಮುಳುಗಿ ಹೋಗ್ತಾನೆ ಅಂದರೆ ಆತ ತಾರಾಳನ್ನು ಕೂಡ ಮರೆತು ಹೋಗ್ತಾನೆ ರಾಜ್ಯ ಪ್ರಜೆಗಳ ಪರಿಪಾಲನೆಯನ್ನು ಕೂಡ ಗಾಳಿಗೆ ತೂರಿಬಿಡ್ತಾನೆ ಯಾವಾಗ ನೋಡಿದ್ರೂ ಮಾಯಾ ಮಾಯಾ ಅನ್ನುತ್ತಾ ಕಾಮದ ಮತ್ತಲ್ಲಿ ಮುಳುಗಿ ತೇಲ್ತಾ ಇರ್ತಾನೆ ಶಯನಗೃಹದಲ್ಲಿ ದಿನಗಳು ವಾರಗಳು ತಿಂಗಳುಗಳನ್ನು ಕಳೆಯತೊಡಗ್ತಾನೆ ಮತ್ತೊಂದು ಕಡೆ ರಾಜ ಮಾಯಾಳ ಮತ್ತೊಂದು ಶಿಲ್ಪವನ್ನು ಕೆತ್ತಬೇಕು ಅಂತ ಶಿಲ್ಪಿ ಜಯಕುಮಾರ್ನನ್ನ ಅರಮನೆಗೆ ಕರೆಸ್ತಾನೆ ಜಯಕುಮಾರ್ ಮಾಯಾಳನ್ನು ನೋಡಿ ಅದೇ ತರಹದ ಶಿಲ್ಪ ಕೆತ್ತನೆಗೆ ಒಪ್ಪಿಕೊಳ್ತಾನೆ ಆನಂತರ ಒಂದಿನ ಮಾಯಾಳನ್ನ ರಹಸ್ಯವಾಗಿ ಮೀಟ್ ಮಾಡಿ ತನ್ನಿಂದಾದ ತಪ್ಪಿಗೆ ಕ್ಷಮೆ ಕೇಳ್ತಾನೆ ಆನಂತರ ಇಬ್ಬರೂ ಕೂಡ ಶಾರೀರಿಕವಾಗಿ ಒಂದಾಗ್ತಾರೆ ಇದೆಲ್ಲವನ್ನು ಕೂಡ ಹಿನ್ನೆಲೆಯಲ್ಲಿ ಗಮನಿಸ್ತಾ ಇದ್ದಂತಹ ತಾರಾಳ ಸಹೋದರ ವಿಕ್ರಮ್ ರಾಜ ಮತ್ತು ಮಾಯಾಳಿಂದಾಗಿ ನನ್ನ ಸಹೋದರಿಯ ಬದುಕು ಹಾಳಾಗ್ತಾ ಇದೆ ರಾಜ್ಯಾಧಿಕಾರವೆಲ್ಲ ಕೈಜಾರಿ ಹೋಗುವ ಸೂಚನೆ ಕಾಣಿಸ್ತಾ ಇದೆ ಅಂದ್ಕೊಂಡು ಆತ ಪಕ್ಕದ ರಾಜ್ಯದ ರಾಜನೊಂದಿಗೆ ಕೈ ಮಿಲಾಯಿಸ್ತಾನೆ ನಾನು ಸೂಚನೆ ಕೊಟ್ಟಾಗ ಈ ರಾಜ್ಯದ ಮೇಲೆ ದಂಡೆತ್ತಿ ಬರುವಂತೆ ಆ ರಾಜನಿಗೆ ತಿಳಿಸ್ತಾನೆ ಮತ್ತೊಂದು ಕಡೆ ಜಯಕುಮಾರ್ ಮತ್ತು ಮಾಯಾ ರಹಸ್ಯವಾಗಿ ಮೀಟ್ ಆಗೋದು ಮತ್ತು ಅವರಿಬ್ಬರು ಕೂಡ ಸರಸ ಸಲ್ಲಾಪದಲ್ಲಿರೋದನ್ನ ರಾಜ ನೋಡ್ಬಿಡ್ತಾನೆ ಶಿಲ್ಪಿ ಜಯಕುಮಾರ್ನನ್ನ ಆನೆಯ ಕಾಲಿನಿಂದ ತುಳಿಸಿ ಸಾಯಿಸುವಂತೆ ಆಜ್ಞಾಪಿಸ್ತಾನೆ ಸಿನಿಮಾದ ಎಂಡಿಂಗ್ನಲ್ಲಿ ಮಹಾರಾಜ ಶಿಲ್ಪಿ ಜಯಕುಮಾರ್ನನ್ನ ಆನೆಯ ಕಾಲಿನಿಂದ ತುಳಿಸಿ ಕೊಂದು ಹಾಕಿಸ್ತಾನೆ ಅದೇ ಸಂದರ್ಭದಲ್ಲಿ ತಾರಾಳ ಸಹೋದರ ವಿಕ್ರಮ್ ಕೂಡ ಪಕ್ಕದ ರಾಜ್ಯದ ರಾಜನೊಂದಿಗೆ ಸೇರಿ ಈ ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾನೆ ಈ ರಾಜ್ಯವನ್ನ ಮತ್ತು ರಾಜನನ್ನ ಸೋಲಿಸಿ ಇಡೀ ರಾಜ್ಯವನ್ನ ತನ್ನ ಕೈವಶ ಮಾಡಿಕೊಳ್ತಾನೆ ಇತ್ತ ಜಯಕುಮಾರ್ ಸಾವಿನಿಂದಾಗಿ ಮಾಯಾ ವಿಧವೆಯಾಗಿ ಬದಲಾಗಿ ಹೋಗ್ತಾಳೆ ಆನಂತರ ವೈರಾಗ್ಯ ಜೀವನವನ್ನು ಮುಂದುವರೆಸ್ತಾ ರಾಜ್ಯದಿಂದ ಹೊರಟು ಹೋಗ್ತಾಳೆ ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ